ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರುಪಾಕ್ಷ ಸೊ ಇವತ್ತಿನ ಒಂದು ವಾರ್ತೆ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಟಿ ಆರ್ ಡಿ ಒ ಅವರು ಒಂದು ಅಪ್ರೆಂಟಿಸ್ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಏನಿದೆ ಅಂದರೆ ಎಂಗೇಜ್ಮೆಂಟ್ ಆಫ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಆ್ಯಂಡ್ ಐ ಟಿ ಐ ಟ್ರೇಡ್ ಅಪ್ರೆಂಟಿಸ್ ಸೊ ಯಾರಿಗೆಲ್ಲ ಇದು ಅಪ್ರೆಂಟಿಸ್ ಇದೆಯಲ್ಲಪ್ಪ ಅಂದರೆ ಗ್ರ್ಯಾಾಜ್ಯುಯೇಸು ಡಿಪ್ಲೊಮಾ ಮತ್ತು ಐ ಟಿ ಐ ಇದು ಅಪ್ರೆಂಟಿಸ್ ಹುದ್ದೆನ ಕರೆದಿದ್ದಾರೆ ಸೊ ಫಸ್ಟ್ ನೋಡಿರಿ ಫಸ್ಟ್ ಬಂದುಬಿಟ್ಟು ನಿಮ್ಗೆ ಯಾವುದಿದೆಯಪ್ಪ ಅಂದರೆ ಅಪ್ರೆಂಟಿಸ್ ಟ್ರೈನಿಂಗಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಅಂತ ನಿಮಗೆ ಹುದ್ದೆ ಕರೆದಿದ್ದಾರೆ ಇಲ್ಲಿ ಯಾರೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೋರು ಎಲಿಜಿಬಲ್ ಆಗ್ತಿರಂದ್ರೆ ಬಿ ಇ ಬಿ ಟೆಕ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಆ್ಯಂಡ್ ಕೆಮಿಕಲ್ ಇಂಜಿನಿಯರಿಂಗ್ ಮತ್ತು ಬಿ ಕಾಮ್ ಮತ್ತು ಬಿ ಎಸ್ ಸಿ ಸೊ ಯಾರೆಲ್ಲ ಬಿ ಇ ಮತ್ತು ಬಿ ಟೆಕ್ ಮಾಡಿರ್ತಾರೆ ಯಾವ ಬ್ರ್ಯಾಂಚ್ ಒಳಗಪ್ಪ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಒಳಗೆ ಯಾರೆಲ್ಲ ನೀವು ಬಿಇ ಬಿ ಟೆಕ್ ಮಾಡಿರ್ತೀರಲ್ಲ ಅವ್ರು ಇಲಿಜಿಬಲ್ ಆಗ್ತೀರ ಜೊತೆಗೆ ಯಾರೆಲ್ಲ ಬಿಕಾಮ್ ಕಾಮ್ ಅವರು ಕೂಡ ಎಲಿಜಿಬಲ್ ಆಗ್ತೀರಾ ಆಮೇಲೆ ಬಿ ಎಸ್ ಸಿ ಮಾಡಿದವರು ಎಲಿಜಿಬಲ್ ಆಗ್ತಾರೆ ಸೊ ಇಲ್ಲಿ ನಿಮ್ಗೆ ಎಷ್ಟು ಹುದ್ದೆ ಇದೆ ಅಂದರೆ ನಲ್ವತ್ತು ಹುದ್ದೆಗಳಿವೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಸ್ಟೈಫಂಡ್ ಎಷ್ಟು ಕೊಡ್ತಾರಪ್ಪ ಅಂದರೆ ಒಂಬತ್ತು ಸಾವಿರ ರೂಪಾಯಿ ಸ್ಟೈಫಂಡ್ನ ಕೊಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಅಪ್ರೆಂಟಿಸ್ ಹುದ್ದೆ ಬಂದ್ಬಿಟ್ಟು టెక్నీషియన్ డిప్లొమ్మ అప్రింటెన్స్ అప్రెంటీస్ సో టెక్నీషియన్ అప్రెంటస్ అద్రోళ్ళ యాదవప్ప అందరం డిప్లొమా కేటగిరి సో ఏన్ ఎడ్యుకేషన్ క్వాలిఫికేషన్ ఇది అందరి డిప్లొమా ఇన్ ఎలక్ట్రికల్ ఎలక్ట్రానిక్స్ అండ్ కమ్యూనికేషన్ ఇంజనీరింగ్ ఎలక్ట్రికల్ అండ్ ఎలక్ట్రానిక్స్ ఇంజనీరింగ్ కంప్యూటర్ సైన్స్ ఇంజనీరింగ్ మెకానికల్ అండ్ కెమికల్ ఇంజనీరింగ్ ಸೊ ನೋಡಿರಿ ಇಲ್ಲಿ ಕೂಡ ಏನಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸೇಮ್ ಇದೆ ಅಲ್ಲಿ ಬಿ ಅಂಡ್ ಬಿಟೆಕ್ ಬಿ ಟೆಕ್ ಇತ್ತು ಬಟ್ ಇಲ್ಲಿ ಏನು ಮಾಡಿದರೆ ಅಂದರೆ ಡಿಪ್ಲೊಮಾ ಹೇಳಿದ್ದಾರೆ ನೀವು ಡಿಪ್ಲೊಮಾ ಮಾಡಿರಬೇಕು ಯಾವ್ದ್ರೊಳಗೆ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಒಳಗೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಒಳಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಒಳಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಳಗೆ ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಒಳಗೆ ಇದ್ರೊಳಗೆ ನೀವೇನಾದರೂ ಅಪ್ರೆಂಟೀಸ್ ಅಂದರೆ ಇದ್ರೊಳಗೆ ಏನಾದರೂ ನೀವು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದರೆ ನೀವು ಈ ಅಪ್ರೆಂಟಿಸ್ ಹುದ್ದೆಗೆ ಎಲಿಜಿಬಲ್ ಆಗ್ತೀರ ಇಲ್ಲಿ ನಿಮ್ಮ ವೇಕೆನ್ಸೀಸ್ ಎಷ್ಟಿದೆಯಪ್ಪ ಅಂದರೆ ಇಲ್ಲಿ ನಿಮ್ಗೆ ಅರವತ್ತು ವೇಕೆನ್ಸೀಸ್ ಇದೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ ಎಂಟು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ ಅದೇ ಥರನಾಗಿ ನೆಕ್ಸ್ಟ್ ಕ್ಯಾಟಗರಿ ಬಂದು ಟ್ರೇಡ್ ಅಪ್ರೆಂಟೀಸ್ ಅಂತೇಳಿ ಇದು ಯಾರಿಗೆ ಎಲಿಜಿಬಲ್ ಆಗ್ತೀರಪ್ಪ ಅಂದರೆ ಐ ಟಿ ಎ ಪಾಸ್ಔಟ್ ಎನ್ ಸಿ ವಿ ಟಿ ಆರ್ ಎಸ್ ವಿ ಟಿ ಅಪ್ಲಿ ಅಫಿಲಿಯೇಷನ್ ಇನ್ ಫಿಟ್ಟರ್ ಟರ್ನರ್ ಎಲೆಕ್ಟ್ರಿಷನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆ್ಯಂಡ್ ವೆಲ್ಡರ್ ಸೊ ಯಾರೆಲ್ಲ ಐ ಟಿ ಐ ಟಿ ಐ ಮಾಡಿದ್ರಲ್ಲ ಸೊ ನಿಮ್ಮ ಕಾಲೇಜ್ ಯಾರಿಗೆ ಅಟ್ಯಾಚಾಗಿರ್ಬೇಕಪ್ಪ ಅಂದರೆ ಎನ್ ಸಿ ಬಿ ಟಿ ಅಥವಾ ಎಸ್ ಸಿ ಬಿ ಟಿ ಅಫಿಲಿಯೇಷನ್ ಇರಬೇಕು ಅಂಥ ಕಾಲೇಜ್ ವಿದ್ಯಾರ್ಥಿಗಳು ಅದರೊಳಗೆ ಯಾವ ಬ್ರ್ಯಾಂಚ್ ಅಂದರೆ ಫಿಟ್ಟರ್ ಟರ್ನರ್ ಎಲೆಕ್ಟ್ರಿಷನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಮತ್ತು ವೆಲ್ಡರ್ ಈ ಬ್ರ್ಯಾಂಚ್ ಒಳಗೆ ನೀವೇನಾದರೂ ಐ ಟಿ ಐ ಹುದ್ದೆಯನ್ನು ಹೊಂದಿದರೆ ಅಂದರೆ ಐ ಟಿ ಐ ಅಪ್ರಿಂ ಐ ಟಿ ಐನ ಮಾಡಿದರೆ ನೀವು ಏನಾದರಪ್ಪ ಈ ಎ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ಇಲ್ಲಿ ನಿಮ್ಗೆ ಎಷ್ಟು ಪೋಸ್ಟ್ ಇದೆ ಅಂದರೆ ಐವತ್ತು ಪೋಸ್ಟ್ ಇದೆ ಸೊ ನಿಮಗೆ ಎಷ್ಟು ಸ್ಟೈಫನ್ ಕೊಡ್ತಾರೆ ಅಂದರೆ ಗೌರ್ಮೆಂಟ್ ಪ್ರಕಾರ ನಿಮಗೆ ಆಸ್ ಪರ್ ದ ಗೌರ್ಮೆಂಟ್ ನಾರ್ಮ್ಸ್ ಗೌರ್ಮೆಂಟ್ ನಾರ್ಮ್ಸ್ ಏನಿದೆಯಲ್ಲ ಅದ್ರ ಪ್ರಕಾರ ನಿಮ್ಗೆ ಏನಂದರೆ ಸ್ಟೈಫನ್ ಕೊಡ್ತಾರೆ ಟೋಟಲ್ ಆಗಿ ಇಲ್ಲಿ ನೂರೈವತ್ತು ಏನಂದರೆ ಅಪ್ರೆಂಟಿಸ್ ಹುದ್ದೆಗಳಿವೆ ಸೊ ಯಾವ ಥರ ಅಪ್ಲೈ ಮಾಡ್ತೀರಂದರೆ ಸೊ ನೋಡಿರಿ ದ ಲಾಸ್ಟ್ ಡೇಟ್ ಆಫ್ ರೆಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಈಸ್ ಆನ್ ಆರ್ ಬಿಫೋರ್ ಸೆವೆಂತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟು ಸೊ ಇದನ್ನೇ ನೀವು ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಮಾಡಬೇಕಂದ್ರೆ ಏಳನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆನೇ ನೀವು ಅಪ್ಲೈ ಮಾಡಬೇಕಾಗುತ್ತೆ ಜೊತೆಗೆ ನೋಡಿರಿ ಕ್ಯಾಂಡಿಡೇಟ್ ರೆಜಿಸ್ಟರ್ಡ್ ಇನ್ ರೆಸ್ಪೆಕ್ಟಿವ್ ಪೋರ್ಟಲ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ದೇರ್ ಅಪ್ಲಿಕೇಶನ್ಸ್ ಆನ್ಲೈನ್ ಥ್ರೂ ದ ಫಾಲೋವಿಂಗ್ ವೆಬ್ಸೈಟ್ ಲಿಂಕ್ ಎಚ್ ಟಿ ಟಿ ಪಿ ಎಸ್ ಆರ್ ಸಿ ಐ ಎಲ್ ಎ ಬಿ ಡಾಟ್ ಇನ್ ಸೊ ನೀವೇನು ಮಾಡಬೇಕು ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ತಿರಲ್ಲ ಅವರು ಈ ವೆಬ್ಸೈಟ್ ಲಿಂಕ್ ಮೂಲಕನೇ ರಿಜಿಸ್ಟ್ರೇಷನ್ ಮಾಡಬೇಕು ಯಾವುದಪ್ಪ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ಲ್ಯಾಶ್ ಆರ್ ಸಿ ಐ ಲ್ಯಾಪ್ ಡಾಟ್ ಇನ್ ಇದ್ರ ಮೂಲಕ ನೀವೇನಂದರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಜೊತೆಗೆ ನೋಡಿರಿ ಅಪ್ಲಿಕೇಶನ್ ಲಿಂಕ್ ಕೂಡ ಇದೆ ಸೊ ನೀವೇನಂದರೆ ಈ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮೂರು ಕ್ಯಾಟಗರಿ ಬರುತ್ತೆ ಫಸ್ಟ್ ನಿಮಗೆ ಗ್ರ್ಯಾಾಜ್ಯೇಟ್ಸ್ ಇರುತ್ತೆ ಆಮೇಲೆ ಡಿಪ್ಲೊಮಾ ಇರುತ್ತೆ ಆಮೇಲೆ ಐ ಟಿ ಐ ಇರುತ್ತೆ ಸೊ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡಬೇಕಂತಿರಲ್ಲ ಆ ಹುದ್ದೆಗೆ ನೀವೇನಂದರೆ ಕ್ಲಿಕ್ ಮಾಡಬೇಕು ಕೇಸ್ ನೀವು ಗ್ರಾಜುವೇಟ್ಸ್ ಅಪ್ಲೈ ಮಾಡ್ತಿದ್ರೆ ಗ್ರಾಜುವೇಟಿಗೆ ಕ್ಲಿಕ್ ಮಾಡಿರಿ ಕೇಸ್ ನೀವು ಡಿಪ್ಲೊಮಾ ಮಾಡ್ತಿದ್ರೆ ಡಿಪ್ಲೊಮಾ ಮೇಲೆ ಕ್ಲಿಕ್ ಮಾಡಿರಿ ಆಮೇಲೆ ಐ ಟಿ ಐ ಮಾಡ್ತಿದ್ರೆ ಐ ಟಿ ಐ ಮೇಲೆ ಕ್ಲಿಕ್ ಮಾಡಿರಿ ಸೊ ಲಿಂಕ್ ಈ ಥರ ಇದೆ ನೋಡಿರಿ ಲಿಂಕ್ ಏನಿದೆ ಅಂದರೆ ಎಚ್ ಟಿ ಟಿ ಫಿ ಎಸ್ कॉल स्लैश स्लश् आर्सी ई या डॉट इन स्लैश साइट असेट्स डॉट जे आर एफ ए पी पी आर इप्रेटिस टू स्लैश इंडेक्स डाट एच टी एम एल हाश सो ही लिंकन नहीं नेपिट्री लिंकन नहीं क्ली तण नि ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ ನೀವು ಯಾವ ಹುದ್ದೆ ಆಗ್ತಿರಲ್ಲ ಅಲ್ಲಿ ಮೂರು ಕ್ಯಾಟಗರಿ ಇರುತ್ತೆ ಐ ಟಿ ಐ ಗ್ರಾಜ್ಯೇಟ್ಸ್ ಡಿಪ್ಲೊಮಾ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಇದೇನಪ್ಪ ಅಂದರೆ ಇವತ್ತಿನ ಜಾಬ್ ಜಂಕ್ಷನ್ ಸೊ ಮುಂದಿನ ಜಾಬ್ ಜಂಕ್ಷನಲ್ಲಿ ಮತ್ತೊಂದು ವೀಡಿಯೋನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು